ಇವತ್ತು 40% ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಆಪಾದನೆನೂ ಕೂಡ ಸುಳ್ಳು, ಅದರಿಂದ ನಾವು ಮುಕ್ತ ಆಗಿದ್ದೀವಿ. ಇವತ್ತು ನಮಗೆ ಸಿಹಿ ಸುದ್ದಿ, ಯಾವ ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ 40% ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೆಸನ್ನ ದಾಖಲೆ ಮಾಡಿದ್ರು, ಈಗ ಅದು ಬಟಾ ಬಯಲಾಗಿದೆ. ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನು ದಾಖಲೆಗಳು ನಾನೇ ಕೊಟ್ಟಿದ್ದೀನಿ ಲಂಚ. ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ, ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ 6 ವರ್ಷ. ನಿರುದ್ಯೋಗಿ, ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ. ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ, ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ನಿಮ್ಗೆ 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈಲಿ. ಹೈಕೋರ್ಟ್ ಹೋಗಿತ್ತು, ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೇ ಮಂಡನೆ ಮಾಡಿಲ್ಲ. ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು, ಅಲ್ಲಿ ದಾಖಲೆನೇ ಕೊಡ್ಲಿಲ್ಲ. ಹಲವಾರು ಬಾರಿ ನೋಟಿಸ್ ಕೊಟ್ಟರು, ಅಟೆಂಡೇ ಆಗ್ಲಿಲ್ಲ. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ, ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ, ಇನ್ ಕಮಿಷನ್ ಕೊಡೋ ಪ್ರಶ್ನೆನೆ ಏನೈತೆ ಅಂತೇಳಿ ಕೇಸನ್ನ ವಜಾ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮೇಲೆ 40% ಅಂತ ಹೇಳ್ತಾ ಇದ್ರು, ಈಗ ಇದು 60% ಸರ್ಕಾರ. ನಮ್ದು ಹೋಯ್ತು 40%, ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ಅವ್ರು ದಾಖಲೆ ಕೊಟ್ಟಿಲ್ಲ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಪಟಾಪಟ್ ಅಂತೇಳಿ ಅಂದ ಹೈದರಾಬಾದ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿರೋದು ಬಟಾ ಬಯಲು. ಸಾಕ್ಷಿ ಕೊಟ್ಟಿದ್ದೀರಿ, ಮತ್ತೆ ಇಡಿ ಆಂಧ್ರಪ್ರದೇಶ ಇಡಿಯವರು ಇದನ್ನ ಅನುಮೋದನೆ ಮಾಡಿದ್ದಾರೆ. ಹೌದು, ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ, ಅಲ್ಲಿಂದ ವೈನ್ ಸ್ಟೋರ್ಗೂ ಹೋಗಿದೆ, ಪೆಟ್ರೋಲ್ ಬಂಕ್ ಹೋಗಿದೆ, ಅಲ್ಲಿಂದ ಇಂಥ ಕಡೆಗೆ ಇಂತಿಂಥವ್ರಿಗೆ ಬಳ್ಳಾರಿಯಲ್ಲಿ ಇಂತಿಂಥ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ, ಅವರು ಎಲ್ಲರಿಗೂ 500 ರೂಪಾಯಿ ಕೊಟ್ಟಿದೆ. ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿದೆ.